ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬರ್ಸ್ ರೇಟ್ ಅಲ್ಲಿ ಬಿದ್ದೋಗಿದೆ, ನಿಂತೋಗಿದೆ, ಯಾರು ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನಿಗೆ ಒಂದ್ಸಲ ಒತ್ತಿ. ಸತತ ಎರಡು ದಿನ ಐ ಪಿ ಎಲ್ ಇದು ಸತತ ಎರಡು ದಿನ ಒನ್ ಸೈಡೆಡ್ ಮ್ಯಾಚ್. ಇಷ್ಟು ದಿನಗಳು ಲಾಸ್ಟ್ ಓವರ್ ತನಕ ಜಿದ್ದಿನ ಮ್ಯಾಚ್ ನೋಡಿ ನೋಡಿ ನೋಡಿ, ಈಗ ಒನ್ ಸೈಡೆಡ್ ಮ್ಯಾಚ್ ನೋಡಿದಾಗ ಎಂಥದ ಇದು ಅಂತ ಅನ್ನಿಸ್ತಾ ಉಂಟು. ನಿನ್ನೆ ಒನ್ ಸೈಡೆಡ್ ಮ್ಯಾಚ್ ಇತ್ತು, ಆರ್ ಆರ್ ವರ್ಸಸ್ ಜಿ ಟಿ. ಇವತ್ತು ಸಿ ಎಸ್ ಕೆ ವರ್ಸಸ್ ಮುಂಬೈ, ಇನ್ನೊಂದು ಒನ್ ಸೈಡೆಡ್ ಮ್ಯಾಚ್. ಮುಂಬೈ ಸೋತೋಯ್ತು. ಏನು ಫೈಟ್ ಇಲ್ಲ, ಎಂಥ ಸಹ ಇಲ್ಲ. ಫೈಟ್ ಕೊಡಲಿಕ್ಕೆ ಫಸ್ಟ್ ಆಫ್ ಆಲ್ ಸ್ಕೋರೇ ಇರಲಿಲ್ಲ. ನಾನು ಪ್ರೀವಿಯಸ್ ಮ್ಯಾಚ್ ವೀಡಿಯೋದಲ್ಲೇ ಹೇಳಿದೆ, ಮುಂಬೈದ ಮ್ಯಾಚ್ ವೀಡಿಯೋದಲ್ಲಿ, ಒಂದಲ್ಲ ಒಂದು ದಿನ ಬರ್ತದೆ ಬ್ಯಾಟ್ಸ್ಮನ್ ಕೈ ಕೊಡ್ತಾರೆ, ಆಗ ಬೌಲರ್ಸ್ ಎಂತ ಮಾಡ್ತಾರೆ ಮುಂಬೈದು ಅಂತ. ಯಾಕಂತಂದರೆ ಕಳೆದ ನಾಲ್ಕು ಮ್ಯಾಚ್ ಫಸ್ಟ್ ಮುಂಬೈಗೆ ಬೌಲಿಂಗ್ ಸಿಕ್ಕಿತ್ತು, ಅವರು 200 ಮೇಲೆ ಹೊಡಿಸ್ಕೊಂಡಿದ್ರು. ಎರಡು ಮ್ಯಾಚಲ್ಲಿ ಅವರಿಗೆ ಚೇಸ್ ಮಾಡಲಿಕ್ಕೆ ಆಗಲಿಲ್ಲ. ಕೊನೆ ಎರಡು ಮ್ಯಾಚ್ 213 ಮತ್ತು 215 ಟಾರ್ಗೆಟನ್ನು ಚೇಸ್ ಮಾಡಿದರು. ಆವಾಗ ಹೇಳಿದ್ದೆ ನಾನು, ಒಂದು ದಿನ ಬರ್ತದೆ ಬ್ಯಾಟ್ಸ್ಮನ್ ಕೈ ಕೊಡ್ತಾರೆ ಅಂತ. ಆ ದಿನ ಇವತ್ತೇ ಬಂತು. ಅಷ್ಟೇ, 2.5 ಓವರ್ಸ್ಗೆ 3 ವಿಕೆಟ್ ಹೋಗಿ ಆಗಿದೆ. ಇವತ್ತು ರೋಹಿತ್ ಶರ್ಮಾ ಅವರು ಒನ್ ಡೌನ್ ಬಂದರು, ಸ್ವಲ್ಪ ಚೇಂಜ್ ಇರಲಿ ಅಂತ. ಅದು ಸ್ಕೋರ್ ಚೇಂಜ್ ಆಗಲಿಲ್ಲ ಅವ್ರದ್ದು, ಸ್ಕೋರ್ ಅಷ್ಟೇ ಇತ್ತು, 0. ಹೀಗಾದರೆ ಕಷ್ಟ ಉಂಟು ಮಾರೆ. ಗ್ರೀನ್ ಮತ್ತು ಈಶಾನ್ ಕಿಶನ್ ಅವರು ಬಂದದ್ದು, ಅವ್ರು ಸಹ ಬೇಗ ಔಟ್ ಆದರು. ನಮ್ಮ ರೋಹಿತ್ ಶರ್ಮಾ ಅವರು ಸಹ 0 ಸುತ್ತಿದ್ರು. ಅವರು 0 ಸುತ್ತದು ಮುಂಬೈ ಇಂಡಿಯನ್ಸ್ಗೆ ಎಷ್ಟು ದೊಡ್ಡ ಮಟ್ಟದ ಲಾಸ್ ಆಗ್ತದಿಲ್ಲ ಅಂತ ಗೊತ್ತಿಲ್ಲ. ಬಟ್ ಇನ್ನು ಸದ್ಯದಲ್ಲೇ ಬಂತು ಮಾರೆ ಡಬ್ಲ್ಯೂ ಟಿ ಸಿ ಫೈನಲ್ ಮತ್ತು ವರ್ಲ್ಡ್ ಕಪ್ ಸಹ ಬರ್ತದೆ. ಈ ಹಂತದಲ್ಲಿರುವಾಗ ಫಾರ್ಮಲ್ಲಿ ಇಲ್ಲದಿರೋದು ಸ್ವಲ್ಪ ಬೇಸರದ ಸಂಗತಿ, ಸ್ವಲ್ಪ ಟೆನ್ಷನ್ ಸಂಗತಿ. ಹೌದು, ಅದು ರೆಡ್ ಬಾಲ್, ಇದು ವೈಟ್ ಬಾಲ್, ಬಟ್ ಫಾರ್ಮ್ ಇಸ್ ಫಾರ್ಮ್ ಅಲ್ಲ. ಫಾರ್ಮ್ ಇದ್ದಷ್ಟು ಕಾನ್ಫಿಡೆನ್ಸ್ ಒಳ್ಳೆ ಇರ್ತದೆ ಒಂದು ಪ್ಲೇಯರ್ಗೆ. ಅದು ಸಹ ಯೂಶ್ವಲಿ ಐ ಪಿ ಎಲ್ ಅಲ್ಲಿ ಸ್ಟಾರ್ಗಳು ಹುಟ್ಟಿಕೊಳ್ತಾರೆ, ಆಯ್ತಾ. ಬಟ್ ಐ ಪಿ ಎಲ್ ಅಲ್ಲಿ ಒಂದು ಸ್ಟಾರ್ ಇದು ಡೌನ್ ಫಾಲ್ ಸ್ಟಾರ್ಟ್ ಆಗ್ತದೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಸಿ, ಸ್ಟಾರ್ ಪ್ಲೇಯರ್ ಹೌದಾ ಅಲ್ಲ, ಕೆಲವರು ಬ್ರಾ ರೋಹಿತ್ ಶರ್ಮಾ ಸ್ಟಾರ್ ಪ್ಲೇಯರ್ ಅಂತ ಆ ಥರ ಎಲ್ಲ ವಾದ ಮಾಡಿದರೆ ನಮಗೆ ಅಂತ ಉತ್ತರ ಕೊಡಲಿಕ್ಕೆ ಅಂತ ಗೊತ್ತಿಲ್ಲ. ಸ್ಟಾರ್ ಪ್ಲೇಯರ್, ಸ್ಟಾರ್ ಪ್ಲೇಯರ್ ಎಲ್ಲ ಪರ್ಫಾರ್ಮ್ ಮಾಡಬೇಕು, ಅವರು ಸಡನ್ನಾಗಿ ಔಟ್ ಆಫ್ ಫಾರ್ಮಿಗೆ ಹೋಗೋದು ಸ್ವಲ್ಪ ಬೇಸರದ ಸಂಗತಿ. ಮತ್ತು ಹಾಗಾದ್ರೆ 138 ಹೊಡೆದ್ರು ಇವತ್ತು ಮುಂಬೈ ಅವರು. ಯಾರು ಹಾಗಾದ್ರೆ ಕಾರಣಕರ್ತಾರೆ? ಎಲ್ಲರೂ ಸಾಗರ ಕೈ ಎತ್ತಿದ್ರ? ಕೈ ಹಿಡಿದದು ಒಬ್ಬ ಪ್ಲೇಯರ್, ನೆಹಾಲ್ ವಾದೇರಾ. ಅವರು ಒಂದು 60+ ರನ್ ಹೊಡೆದು ತಂಡವನ್ನು ಮೇಲೆತ್ತುವಂಥ ಎಲ್ಲ ಪ್ರಯತ್ನ ಮಾಡಿದರು. ಶಾರ್ಟ್ಸ್ ಎಲ್ಲ ಬ್ಯೂಟಿಫುಲ್ ಶಾರ್ಟ್ಸು. ಈ ಐ ಪಿ ಎಲ್ ಅಲ್ಲಿ ಯಾವ ಇನ್ನೊಂದು ಮ್ಯಾಚ್ಸ್ ಹಾಗೆ ವಾದೇರಾ ಅವರು ಚೆಂದ ಆಡಿದರು. ಅದು ಮ್ಯಾಚ್ ಸೋತಿದ್ರು ಮುಂಬೈ, ಯಾವ ಮ್ಯಾಚ್ ಅಂತ ನನಗೆ ನೆನಪಾಗ್ತಿಲ್ಲ, ಸೆಕೆಂಡ್ ಮ್ಯಾಚ್ ಥರ್ಡ್ ಮ್ಯಾಚ್ ಏನೋ. ಆ ಮ್ಯಾಚ್ ತುಂಬ ಚೆಂದ ಆಡಿದರು. ಇವತ್ತು ಬ್ಯೂಟಿಫುಲ್, ಬೇರೆಯವ್ರು ಯಾರು ಆಡಲಿಲ್ಲ, ಇವರೊಬ್ಬರೇ ಆಡ್ತಾನೆ ಇದ್ದರು. ಸ್ವಲ್ಪ ಏನೋ ಸೂರ್ಯಕುಮಾರ್ ಯಾದವ್ ಅವರು ಮತ್ತು ತಿಲಕ್ ವರ್ಮಾ ಅವರಿಗೆ ಏನೋ ಹುಷಾರಿಲ್ಲ ಅಂತ, ಅದಕ್ಕೆ ಅವರ ಬದಲು ಸ್ಟಪ್ಸ್ ಬಂದಿದ್ದರು. ಅವರೊಂದು 20 ರನ್ ಹೊಡೆದು ಬಿಟ್ಟರೆ ಓವರಲ್ಲಿ ಎಂತ ಸಹ ಇಲ್ಲ. ಆ್ಯಂಡ್ ನಾನು ಹೇಳ್ತಿದ್ದೆ, ಇದು ಎರಡು ವೀಕ್ ಬೌಲಿಂಗ್ ಲೈನಪ್, ಎರಡು ವೀಕ್ ಫಾಸ್ಟ್ ಬೌಲಿಂಗ್ ಲೈನಪ್ಗಳ ಹಣಾಹಣಿ ಅಂತ. ಯಾಕಂತಂದರೆ ಸಿ ಎಸ್ ಕೆದು ಫಾಸ್ಟ್ ಬೌಲಿಂಗ್ ಲೈನಪ್ ವೀಕ್, ಮುಂಬೈ ಸಹ ಫಾಸ್ಟ್ ಬೌಲಿಂಗ್ ಲೈನಪ್ ಭಯಂಕರ ವೀಕ್, ಅವರ ಹಣಾಹಣಿ ಅಂತ ಹೇಳ್ತಿದ್ದೆ. ಆದರೆ ಅದನ್ನು ಸುಳ್ಳು ಮಾಡಿದ್ದು ಇವತ್ತು ಸಿ ಎಸ್ ಕೆದು ಫಾಸ್ಟ್ ಬೌಲರ್ಸ್. ಇವತ್ತು 8 ವಿಕೆಟ್ ತೆಗೆದ್ರು ಸಿ ಎಸ್ ಕೆಯವರು, ಅದರಲ್ಲಿ 7 ವಿಕೆಟ್ ಫಾಸ್ಟ್ ಬೌಲರ್ಸ್ ತೆಗೆದದ್ದು. ಪಾತಿರಾನ 3 ವಿಕೆಟ್, ತುಷಾರ್ ದೇಶಪಾಂಡೆ 2 ವಿಕೆಟ್, ದೀಪಕ್ ಚಹರ್ 2 ವಿಕೆಟ್, ಇನ್ನೊಂದು ವಿಕೆಟ್ ನಮ್ಮ ರವೀಂದ್ರ ಜಡೇಜಾ ಅವರು ತೆಗೆದ್ರು. ಆ್ಯಕ್ಚುಲಿ ಹೊಡಿಸ್ಕೊಂಡದ್ದು ಸಹ ರವೀಂದ್ರ ಜಡೇಜಾ ಅವರೇ, 4 ಓವರ್ಗೆ 37 ಏನೋ ಹೊಡಿಸ್ಕೊಂಡಿದ್ರು. ಸೊ ಯಾವಾಗ ಸಿ ಎಸ್ ಕೆದು ಫಾಸ್ಟ್ ಬೌಲಿಂಗ್ ಕ್ಲಿಕ್ ಆಗ್ತದೆ, ಯಾವಾಗ ಕ್ಲಿಕ್ ಆಗೋದಿಲ್ಲ ಎಂತ ಅರ್ಥವೇ ಆಗೋದಿಲ್ಲ. ಒಟ್ಟಿನಲ್ಲಿ 138 ರನ್ ನಮ್ಮ ಸಿ ಇದು ಮುಂಬೈ ಅವರು ಹೊಡೆದದ್ದು. ಚೇಸ್ ಬಡ 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 ಅಂತ ಶುರು ಮಾಡಿದರು ಸಿ ಎಸ್ ಕೆ ಅವರು. ಯಾರು ನಮ್ಮ ಋತುರಾಜ್ ಗಾಯಕ್ವಾಡ್ ಭಾರಿ 16 ಬಾಲ್ 30 ದಡ್ 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 ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಔಟ್ ಆದ ಆಮೇಲೆ ಸ್ವಲ್ಪ ಕುಂಟಿ ತಗೊಂಡಿತ್ತು. ರಹಾನೆ ಅವರು ಚೆಂದ ಆಡಿದ್ರು, 16 ಬಾಲ್ 21 ಆಡಿದರು, ಇಲ್ಲ ಅಂತಲ್ಲ. ಬಟ್ ಕಾನ್ವೆ ಅವರು ಇವತ್ತು ಇಲ್ಲ, ನಾನು ವಾಪಸ್ ಓ ಡಿ ಐ ಮೋಡಿಗೆ ಹೋಗ್ತೇನೆ, ಚೆಂದ ಮಾಡಿ ಆ್ಯಂಕರ್ ರೋಲ್ ಆಡ್ತೇನೆ ಅಂತ ನಿಧಾನಕ್ಕೆ ಆಡಿದರು. ದೂಬೆ ಅವರು ಬಂದು ಬೇಗ ಮ್ಯಾಚನ್ನು ಮುಗಿಸುವ ಪ್ರಯತ್ನ ಮಾಡಿದ್ರು, ಒಂದು 2 ಸಿಕ್ಸ್ ಎಲ್ಲ ಭಾರಿ ಚೆಂದ ಮಾಡಿ ಹೊಡೆದ್ರು. ಈವನ್ ಇದು ಇದನ್ನು ಹೇಳಲೇಬೇಕಿತ್ತು ಮಾರೆ, ನಾನು ಪ್ಲೇಯಿಂಗ್ ಇಲೆವನ್ ಟೈಮಲ್ಲಿ ಎಲ್ಲ ಸಹ ಹೇಳ್ತಾ ಇರ್ತಾನಲ್ಲ, ಧೋನಿಯವರು ಅಪ್ ದ ಆರ್ಡರ್ ಬರಬೇಕು, ಧೋನಿಯವರು ಅಪ್ ದ ಆರ್ಡರ್ ಬರಬೇಕು. ಫ್ಯಾನ್ಸ್ ಎಲ್ಲ ದುಡ್ಡು ಕೊಟ್ಟು ಬರುವಾಗ ಅಟ್ಲೀಸ್ಟ್ 2 ಬಾಲಿಗೆ 2 ಅಂತ ಇದ್ದರೆ ಸಹ ದಯವಿಟ್ಟು ಬನ್ನಿ, ಮುಖ ತೋರಿಸಿ, ಅದು ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಅಂತ. ನಮ್ಮ ಮಾತು ಅಲ್ಲಿ ತನಕ ರೀಚ್ ಆಯಿತು ಅಂತ ಕಾಣ್ತದೆ. ಇವತ್ತು ಮೊಯಿನಲ್ಲಿ ಮತ್ತು ಜಡೇಜಾ ಅವರ ಮುಂಚೆಯೇ ಧೋನಿ ಅವರು ಆಡಲಿಕ್ಕೆ ಬಂದರು. ಅವ್ರು ಹೊಡೆದದ್ದು 3 ಬಾಲ್ 2 ಅಂತ ಕಾಣ್ತದೆ, ಬೇರೆ ಜಾಸ್ತಿ ಎಲ್ಲ ದೂಬೆ ಅವರೇ ಹೊಡೆದದ್ದು. ಬಟ್ ಬಂದ್ರಲ್ಲ, ಆಯ್ತು, ಏನೋ ಫ್ಯಾನ್ಸಿಗೆ ಖುಷಿ ಆಗ್ತದೆ ಮಾರೆ. ಈಗ ಕೆಲವರು ಹೇಳ್ಬೋದು
ಅದು ಎಲ್ಲರಿಗೆ ಸಹ ಹೇಟರ್ಸ್ ಇದ್ದೇ ಇರ್ತಾರೆ ಮಾರೆ, ನಮಗೆ ಹೇಟರ್ಸ್ ಇರ್ತಾರಂತೆ ನಮ್ಮ ವೀಡಿಯೋಸಿಗೆ. ಇನ್ನು ದೊಡ್ಡ ದೊಡ್ಡ ಪ್ಲೇಯರ್ಸಿಗೆಲ್ಲ ಇರದೇ ಇರ್ತಾರೆ. ಹಾಂ, ಟಾರ್ಗೆಟ್ ಅದು ರೀಚಬಲ್ ಟಾರ್ಗೆಟ್ ಆಗಿತ್ತು, ಅದಕ್ಕೆ ಧೋನಿ ಬಂದದ್ದು. ಎಲ್ಲಿಯಾದರೂ 10 ಬಾಲ್ಗೆ 35 ಬೇಕಿದ್ರೆ ಧೋನಿ ಬರ್ತಿದ್ರಾ? ಹೀಗೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಮಾರೆ. ಬಂದ್ರೆ ಸಹ ತಪ್ಪು, ಬರೆದಿದ್ರೆ ಸಹ ತಪ್ಪು. ಈಗ ಬರೆದಿದ್ರೆ ಹೇ ಇಷ್ಟು ಇದೆ ಟಾರ್ಗೆಟ್ ಇದ್ರೆ ಸಹ ಧೋನಿ ಬರಲಿಲ್ಲ ಅಂತ ಹೇಳ್ತಾರೆ. ಎಂತ ಹೇಳೋದು ಅದಕ್ಕೆಲ್ಲ? ಅದನ್ನು ಬಿಟ್ಟು ಬಿಡಬೇಕಷ್ಟೇ. ಈಕೆಯಿಂದ ಕೇಳಿ ಈಕೆಯಿಂದ ಬಿಡಬೇಕು, ಅಥವಾ ಈಕೆಯಲ್ಲಿ ಎರಡಕ್ಕಿಂತ ಸಹ ಕೇಳಲೇ ಬರ್ತು ಅಷ್ಟೇ. ಒಟ್ಟಿನಲ್ಲಿ ನಿರಾಯಾಸದ ಗೆಲುವು, ಆರಾಮ್ಸೆ, ಏನು ಒಂದು ಆಯಾಸ ಪಡಲಿಲ್ಲ, ಎಂಥ ಸಹ ಇಲ್ಲ, ಆರಾಮ್ಸೆ ವಿನ್ ಆದರು. ಈಗ ಆರ್ ಸಿ ಬಿದ್ದು ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆಯ ವಿಡಿಯೋ ಅಪ್ಲೋಡ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರಿ ಹಾಗಾದರೆ ಆರ್ ಸಿ ಬಿ ಟಾಸ್ ವಿನ್ ಆಗಿದೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಆದ್ದರಿಂದ ಈಗ ಬೇಗ ವಿಡಿಯೋ ಅಪ್ಲೋಡ್ ಆಗ್ತದೆ. ಬರೋ ಹಾಗಾದರೆ ನಮಸ್ಕಾರ.